ಹಲೋ ಎಲ್ಲರಿಗೂ ವೆಲ್ಕಮ್. ಇನ್ನೊಂದು ಹೊಸ ನ್ಯೂ ವ್ಲಾಗಿಗೆ ಬಂದಿದ್ದೀವಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿಂದ ಹಿಂದೆ ಕಾಣಿಸ್ತಿರೋದೇ ಅವರ್ ನ್ಯೂ ವ್ಲಾಗ್. ಏನಿಗೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಎಲ್ಲ ಮುಂದೆ ಗೊತ್ತಾಗುತ್ತೆ. ನಾರ್ಮಲ್ಲಾಗಿ ಬೈಕಲ್ಲಿ ಬರ್ತಾ ಇದ್ವಿ, ಒಂದು ರೈಡ್ ಮಾಡ್ತಾ ಇದ್ವಿ, ಆಮೇಲೆ ಅಲ್ಲಿ ಇಲ್ಲಿ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಬಟ್ ಈ ಸಲ ಟ್ರೈನಲ್ಲಿ ಬಂದಿದ್ದೀವಿ, ಟ್ರೆಕ್ ಮಾಡ್ತಾ ಇದ್ದೀವಿ. ಟ್ರೆಕ್ ಮಾಡಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕೆಪಿಲಿ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಿರೋದು, ಬೇರೆ ಮಾಡಿದ್ದೀವಿ. ಬಟ್ ಫಸ್ಟ್ ಟೈಮ್ ಕುಮಾರ ಪರ್ವತ ಬನ್ನಿ, ಹೇಗಿದೆ ತೋರಿಸ್ತೀವಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಗೊತ್ತಾಗುತ್ತೆ. ಕುಮಾರ ಪರ್ವತ ಟ್ರೆಕ್ ಹೆಂಗೆ, ಏನು, ಎತ್ತ ಎಲ್ಲ ಹೇಳ್ತೀವಿ. ಹೆಂಗೆ ಹೋಗಬೇಕು ಅಂತ ರೂಟ್ ಹೇಳ್ತೀನಿ. ಟೆಂಪಲ್ ಹತ್ರ ಬಂದು ಟೆಂಪಲಿಂದ ಇಲ್ಲಿ ಸ್ಟೋರ್ ಸಿಗುತ್ತೆ, ಆ ಮೆಡಿಕಲ್ ಸ್ಟೋರ್ ರೋಡ್ ಒಂದೇ ಸ್ಟ್ರೈಟ್, ಹಿಂಗೆ ಫುಲ್ ಸ್ಟ್ರೈಟ್ ಹೋದರೆ ರೋಡ್ ಸಿಗುತ್ತೆ. ಫುಲ್ ಬಿಸಿಲಿದೆ, ಹೆವಿ ಬಿಸಿಲಿದೆ, ಸ್ವಲ್ಪ ಅಲ್ಲ ತುಂಬಾ ಬಿಸಿಲಿದೆ. ತುಂಬ ಬೆಳಗ್ಗೆ ಸ್ಟಾರ್ಟ್ ಮಾಡಿ, ನಾವು ಬೆಳಗ್ಗೆ ಟ್ರೈನಿಂದ ಬಂದು ಮಲ್ಕೊಬಿಟ್ಟಿದ್ವಿ ಟೆಂಟ್ ಹಾಕ್ಬಿಟ್ಟು. ಒಂದು ಕಡೆ ಯಾವುದೋ ಖಾಲಿ ಜಾಗ ಸಿಕ್ತು, ಟೆಂಟ್ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ವಿ. ಒನ್ ಓ ಕ್ಲಾಕ್ ಏನೋ ಟ್ರೈನ್ ಬಂತು, ನಮ್ಮ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ಬೆಳಿಗ್ಗೆ 1 o'clock ಟ್ರೈನ್ ಬರುತ್ತೆ ಕೋವಿಡ್ ಇರೋದ್ರಿಂದ. ಸೊ ಆ ಟ್ರೈನಿಗೆ ಬರೋಕ್ಕೆ ಹೋಗ್ಬಿಡಿ, ತುಂಬ ಕಷ್ಟ ಆಗುತ್ತೆ. ಬೆಳಿಗ್ಗೆ 6 ಗಂಟೆ 7 ಗಂಟೆ 7-6 hours ಇದು ಮಾಡೋಕ್ಕಾಗಲ್ಲ. ಸೊ 10 o'clock 11 o'clock ಟ್ರೈನ್ ಇದೆ, ಬೆಳಿಗ್ಗೆ 5-6 o'clock ಇಲ್ಲಿ ಬರುತ್ತೆ. ಬೆಸ್ಟು ಆ ಟ್ರೈನಿಗೆ ಬಂದುಬಿಡಿ, ಪೀಸಾಗಿ ಬರ್ಬೋದು. ನಮ್ಮ ಥರ 1 o'clock ಟ್ರೈನಿಗೆ ಬರೋಕ್ಕೆ ಹೋಗ್ಬಿಡಿ, ನಾವು ಯಾವ ಮಾಡ್ದಂಗೆ ನೀವು ಯಾವ ಮಾಡ್ತೀರಿ ಅಷ್ಟೇ. ಬಿಸಿಲಲ್ಲಿ ಹೋಗ್ಬೇಕಾಗತ್ತೆ, ತುಂಬ ಬಿಸಿಲಿದೆ, ಬಿಸಿಲಿರಲ್ಲ. ಅಷ್ಟು ಬೇಗನೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆ. ಕುಮಾರ ಪರ್ವತ 12 kilometers ಬಂದಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಅಷ್ಟೇ ಬಂದಿರೋದು, 1 kilometerಗೇ ಫುಲ್ ಫೋಲ್ ಆಗಿಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟಿಗೂ ಇನ್ನೂ ಬಂದಿಲ್ಲ. ಈ ಥರ ಸಿಗುತ್ತೆ ರೂಟು ಮಗ. ಎಲ್ಲ ದೇವನು ನೆನೆಸ್ಕೊಬಿಡು, ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಾಪಸ್ಸು ಹುಷಾರು ಕರ್ಕೊಂಬರ್ಲಿ. ಸಾಗದಾಗಿದೆ ಗುರು, ಫುಲ್ ಕಾಡೊಳಗಡೆ ಹೋಗ್ತಾ ಇದ್ದೀವಿ. ಟೈಮು 10:58 ಓಕೆ. ಈ ಥರ ಸಿಗುತ್ತೆ ರೂಟು ನೋಡಿ. ಇದೇ ಥರ ಸ್ಟ್ರಿಪ್ಪು ಅವಾಗಿಂದ ತುಂಬ ಇದೆ. ನಾವು ಒಂದು 1/2 hour ಹತ್ತುತ್ತಾ ಇದ್ದೀವಿ. ಏನು ಟಯರ್ಡ್ ಆಗಿಲ್ಲ, ತುಂಬ ಈಸಿ ಟ್ರೆಕ್, ಈಸಿಯೆಸ್ಟ್ ಟ್ರೆಕ್ ನಾನು ಇದುವರೆಗೂ ಮಾಡಿರೋದಲ್ಲಿ, ಯಾಕಂದರೆ ನಂದು ಫಸ್ಟ್ ಟ್ರೆಕ್. ಗಿರಿಗಡ್ಡೆ 3 kilometers ವಾಚ್ತೆ. ಈಸಿಯಾಗಿ ಹತ್ಬೋದು, ಬಟ್ ಒಂದು ಸ್ವಲ್ಪ ಅಭ್ಯಾಸ ಇರಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಲಿಟ್ರಲ್ಲಾಗಿ ಹೈಟಾಗಿದೆ. ಹಾಯ್ ಬ್ರೋ. ಹಲೋ. ನೋಡೋದು ಫಾಲ್ಸ್ ಅಂತಿದೆ, ಫಾಲ್ಸ್ಗೆ ಹಿಂಗೆ ಹೋಗ್ಬೇಕಂತೆ. ಹೋಗ್ಬೇಕಂತೆ 2 ನಿಮಿಷ ಅಂತ ನಮ್ಮ ಹುಡುಗ ಹೇಳ್ತೋಗ್ಬಿಟ್ವಿ. ಒಂದೇ ಬಿಡ್ತು ಮಗ, ಯಾವ ನೀರು ಐತೆ ನೀರು ಅರಿಯುತ್ತೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಯಾವುದು ಸಿಗುತ್ತೆ ಅದೇ. ಹಾಂ ಟೆಕ್ನಿಕ್ ಇರುತ್ತೆ, ಹಾಂ ಕಲ್ತ್ಕೊಂಬಿಟ್ರೆ ಹಾಂ ಹಿಡ್ಕೊ ಹೋಯ್ತಾ ಇರ್ಬೋದು. ಹೌದಾ, ನಿಂಜಾ ಟೆಕ್ನಿಕ್ಸ್ ಫ್ರಮ್ ಅರ್ಕೇಶ್. ಸ್ಟಿಪ್ ಇಲ್ಲ ಅಂದಿದ್ರೆ ಈಸಿಯಾಗಿ ಹತ್ಬೋದಾಗಿತ್ತು, ಸ್ವಲ್ಪ ಸ್ಟಿಪ್ ಸ್ಟಿಪ್ ಸಿಕ್ಬಿಡುತ್ತಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೂ ಒಂಥರ ಥ್ರಿಲ್ ಇದೆ, ಏನೋ ಜೋಶ್ ಇದೆ. ಎಷ್ಟು ದೂರ ಇದೆ ಅಣ್ಣ ಇನ್ನ? 1.8 to 1.0. ಎಷ್ಟೊತ್ತಾಗೋದು? ಒಂದು ಕರೆಕ್ಟಾಗಿ ನೀವು ಹತ್ತದೆ 1 hour ಕರೆಕ್ಟಾಗುತ್ತೆ. 1 hour ಇವತ್ತು ಸನ್ಸೆಟ್ ನೋಡೋಣ ಅಂತ ಬಂದು ಸನ್ಸೆಟ್ ಮನೆ ಹಾಳಾಗೋಯ್ತು, ಸನ್ನೇ ಕಾಣಿಸ್ತಾ ಇಲ್ಲ. ವ್ಯೂ ಮಾತ್ರ ಸಕ್ಕದಾಗಿದೆ ಟಾಪಿಂದ, ಕ್ಯಾಮ್ರಾ ಕಾಣಿಸಲ್ಲ ಬಟ್ ವ್ಯೂ ಮಾತ್ರ ಅಲ್ಟಿ ಆಗಿದೆ. ಆದರೆ ಇದು ಡಬಲ್ ಅಲ್ಟಿ, ಈ ಥರ ಹಳ್ಳ ಎಲ್ಲ ಸಿಕ್ಬಿಡುತ್ತೆ.
ಹೋ, ಕೊನೆಗೂ ಬೆಟ್ಟಗಳು ಕಾಣಿಸ್ತು. ಭಟ್ರ ಮನೆಗೆ ದಾರಿ. ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಾ ಇದೆ. ಒಂಥರ ಅದೇ ಖುಷಿ. ಇಲ್ಲಂತೂ ಹೆವಿಯಾಗಿ ಕ್ಲೌಡ್ಸ್ ಇತ್ತು, ಎಲ್ಲ ಮೂವ್ ಆಗ್ತಾ ಇದೆ. ಕೆ ಪಿ ಟ್ರಕ್ ಮಾಡೋದಕ್ಕೆ ಎರಡು ಪ್ಲೇಸ್ ಬರುತ್ತೆ, ಪುಷ್ಪಗಿರಿ ಮಡಿಕೇರಿ. ಎರಡು ಸೈಡಿನೂ ಮಾಡ್ಬೋದು. ಪುಷ್ಪಗಿರಿಗೆ ಗೈಡ್ ಸಿಗೋಲ್ಲ, ಮಡಿಕೇರಿ ಸೈಡಿಂದ ಗೈಡ್ ಸಿಗ್ತದೆ ನಿಮಗೆ. ಮಳೆ ಬಂದ್ಬಿಡ್ತು ಗುರು. ಫೈನಲಿ ಭಟ್ರು ಸಿಕ್ಕೋದು. ಪಾಸ್ ಆದ್ಮೇಲೆ ಅಲ್ಲಿ ಲೆಫ್ಟ್ ತಗೊಳ್ಳಿ, ಪಕ್ಕದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸನ್ರೈಸ್ ತೋರಿಸ್ತೀನಿ ನೋಡಿ. ನಿನ್ನೆ ಸನ್ಸೆಟ್ಗೋಸ್ಕರ ವೇಟ್ ಮಾಡಿದ್ವಿ, ಮಳೆ ಬಂದ್ಬಿಡ್ತು. ಸನ್ರೈಸ್ಗೋಸ್ಕರ ಬಂದ್ವಿ, ಮಳೆ ಬಂದಿದ್ದಕ್ಕೆ ಸನ್ರೈಸು ಸಿಕ್ಕಲಿಲ್ಲ, ಫುಲ್ ಕ್ಲೌಡ್ಸ್ ಆಗೋಗಿತ್ತು. ಸೊ ಟೋಟಲ್ ಆಗಿ ಸನ್ಸೆಟ್ಟು ಇಲ್ಲ ಸನ್ರೈಸ್. ಒಬ್ರಿಗೆ ಫೈನಲ್ ಆಗಿ ಬಿಲ್ ಕೊಟ್ಬಿಡ್ತದೆ. ಅಲ್ಲೇ ಟಾಪ್ ಹತ್ಬೇಕಾಗಿರೋದು. ನೀವು ಮುಗಿಸ್ಕೊ ಬಂದು ಹಿಂಗೆ ಫಸ್ಟ್ ರೈಡ್ ಬರ್ತಾ ಇದೆ. ಎಲ್ಲ ಕೇವ್ಸ್ ಎಲ್ಲ ಸಿಗುತ್ತೆ, ಕೇವ್ಸ್ ಒಳಗಡೆ ಹೋಗ್ತಾರ. ಚಲೋ ಕೇವ್ಸ್ ಅಲ್ಲ ಬಾಯ್ಸ್ ಹೇಳೋದು, ಕೇವ್ಸ್ ಥರ ಇದೆ. ಫುಲ್ ಮೈಟಿ ವೆಸ್ಟಿಂಗ್ ಆರ್ಟ್ಸ್ ಕ್ಯಾಂಪ್. ಹತ್ತಿದ್ದೆ 3 ಕಿಲೋಮೀಟ್ರು, ಮೂರ ಎರಡು ಎರಡೂವರೆ ಹತ್ತಿದ್ದೀವಿ. ಸಿಕ್ಕಿದೆ ಕಟ್ಟಮಂಟಪ, ಇನ್ನೇನಿಲ್ಲ, ಇಲ್ಲೇ ಇದೆ. ಇನ್ನು ತೋರಿಸ್ತೀನಿ. ಹೆವಿ ಆಗಿದೆ ನೋಡು, ಕ್ರೇಜಿ ಟಫ್ ಆಗಿದೆ. ಶೇಷ ಪರ್ವತ ಇದೆ, ಅದನ್ನ ಮುಗಿಸ್ಕೊಂಡು ಹಿಂಗೆ ಬಂದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ನೀಚೆ ಜನ ಈಸಿ ಉಪ್ಪರ ಆರಾಮ್ಸಿ. ಈ ಥರ ಸ್ಟಿಪ್ನ ಹತ್ಬೇಕು ಅಂದರೆ ಹಿಂಗಿದೆ. ಕೊನೆಗೂ ಫೈನಲಿ ರಿಟರ್ನಿಂಗ್, ಫುಲ್ ಬ್ಯಾಕ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗೋದು ಸ್ವಲ್ಪ ಟಫ್ ಆಗಿರುತ್ತೆ, ಅರ್ಜೆಂಟ್ ಆಗಿರ್ತೀವಿ. ಸೊ ಇಲ್ಲಿಂದ ನೆಕ್ಸ್ಟು ವೀಡಿಯೋ ಏನು ಸಿಕ್ಕಿಲ್ಲ ಅಂದರೆ ಇದೇ ಲಾಸ್ಟ್ ಆಗಿರುತ್ತೆ. ಭಟ್ರ ಮನೆ ಹೋದ್ರೆ ಅಷ್ಟೇ, ಭಟ್ರ ಮನೆಯಿಂದ ಫುಲ್ ಡೌನ್ ಹೋಗ್ತೀವಲ್ಲ, ಅಲ್ಲಿದ್ದು ವೀಡಿಯೋ ಸಿಕ್ಕೇ ಸಿಗುತ್ತೆ. ಬಾಯ್. ಫೈನಲ್ ಆಗಿ ಇಳಿದಿದ್ದೀವಿ. ಸಕ್ಕತ್ತಾಗಿ ಸುಸ್ತಾಗ್ಬಿಟ್ಟಿದ್ವಿ, ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬರೀ ಫ್ರೂಟ್ಸು, ಡ್ರೈ ಫ್ರೂಟ್ಸು, ವಾಟರು ಅಷ್ಟೇ ತೊಗೊಂಡೋಗಿ ಇದೆ ಭಟ್ರ ಮನೆ. ಸೊ ನೈಟು ಇಲ್ಲೇ ಊಟ ಕೊಡ್ತಾರೆ. ಸೊ
ಡೇ 3 ಫಸ್ಟ್ ಡೇ ಆಫ್ ಬಂದ್ವಿ, ಸೆಕೆಂಡ್ ಡೇ ಟ್ರೆಕ್ ಮುಗಿಸಿದ್ವಿ, ಥರ್ಡ್ ಡೇ ಕೆಳಗಡೆ ಹೋಗ್ತಾ ಇದ್ದೀವಿ. ಎರಡು ದಿನದ ಕೆಲಸನ ಮೂರು ದಿನ ಮಾಡ್ತಾ ಇದ್ದೀವಿ, ಯಾಕಂದರೆ ಸೂರ್ಯ ಸನ್ರೈಸು ತೋರಿಸಿಲ್ಲ, ಸನ್ಸೆಟ್ಟು ತೋರಿಸಿಲ್ಲ. ಅದಕ್ಕೆ ಸ್ಟೇ ಮಾಡಿ ನೋಡಿಕೊಂಡು ಹೋಗೋಣ ಅಂತ. ಕೆಳಗಡೆ ಹೋಗ್ಬೋದಾಗಿತ್ತು ನಿನ್ನೆ, ರಿಸ್ಕ್ ಯಾಕೆ, ನೋಡ್ಕೊಂಡು ಹೋಗೋಣ ನಾಳೆ ಅಂದ್ಬಿಟ್ಟು ಬಿಟ್ಟವನೆ. ಮೋಡಗಳ ಮಧ್ಯೆ ಸೂರ್ಯ, ಫುಲ್ಲು ವ್ಯೂ ಸಕ್ಕದಾಗಿದೆ. ನಿನ್ನೆ ಇಷ್ಟಾದ್ರೂ ಸಿಕ್ಕಿದ್ರೆ ಇವತ್ತಿಗೆ ಮನೆಗೆ ಹೋಗ್ತಿದ್ವಿ. ಇದೇ ಭಟ್ರು ಮನೆ, ನಾವು ಇಲ್ಲಿಂದ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ನೋಡಿ, ಪ್ಲಾಸ್ಟಿಕ್ ಎಲ್ಲ ಹಾಕೋದಕ್ಕೆ ಅಲ್ಲೊಂದು ಇದಿಟ್ಟಿರ್ತ ಡಸ್ಟ್ಬಿನ್ ಥರ, ಆ ಡಸ್ಟ್ಬಿನಲ್ಲಿ ಹಾಕ್ಬಿಡಿ. ಮತ್ತು ನಿಮ್ಗೆ ಇನ್ಫಾರ್ಮೇಷನ್ನು, ಫೋನ್ ನಂಬರು ಏನಾದರೂ ಬೇಕು ಫೋನ್. ಈಗ 1.5 kilometer ಇಳಿದಿದ್ದೀವಿ, ಟೈಮ್ ಮಾತ್ರ ಬೇಗನೆ ಇಳಿದ್ಬಿಟ್ಟಿದ್ದೀವಿ. ಹೆಂಗೆ ಅಂತೀರಾ, ಬರೀ 1 hour ಹತ್ತುವಾಗ ಅಯ್ಯೋ 1 kilometerನ 2 hour ಹತ್ತಿದ್ವಿ. ಮಜಾ ಏನು ಅಂದರೆ, ಎಂಟ್ರೆನ್ಸ್ವರೆಗೂ ಹೋದ್ಮೇಲೆ 13 kilometer ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಹ್ಞೂ, ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಟಾಸ್ಕ್ ಇದೆ, ಅದು ಮಜಾ. ಯಾರಾದರೂ ಡ್ರಾಪ್ ಹಾಕ್ಸ್ಕೋಬೇಕು. ಈಗ ಕುಕ್ಕೆಗೆ 2.5 kilometers ಇದೆ. ಸೊ 1 hourಲ್ಲಿ ತುಂಬ ಬೇಗ ಕೆಳಗಡೆ ಬಂದುಬಿಟ್ಟಿದ್ದೀವಿ. ಒನ್ ಆ್ಯಂಡ್ ಹಾಫ್ ಅವರಲ್ಲಿ ತುಂಬ ಬೇಗ ಇಳಿದಿದ್ದೀವಿ. ಫೈನಲ್ಲಾಗಿ ಕೆಳಗಡೆ ಬಂದಿದ್ದೀವಿ. ಏನು ಲಾಸ್ಟಾಗಿ 10:00 ಬಂದಿದ್ದೀವಿ. ಈಗ ಎಷ್ಟೊತ್ತು, 3 hoursಲ್ಲಿ ಇಳಿದಿದ್ದೀವಪ್ಪ. ಹೌದು, 7 ಸ್ಟಾರ್ಟ್ ಮಾಡಿ 7:30 ಸ್ಟಾರ್ಟ್ ಮಾಡಿ 2 hours 10 ಕೆಳಗಡೆ ಇದ್ದೀವಿ. ಎಂಟ್ರೆನ್ಸಿಗೆ ಬಂದಾಯಿತು. ಈಗ ಇಲ್ಲಿಂದ ಹೋಗಿ ಫ್ರೆಶ್ ಆಗಿ ಮನೆಗೆ ಹೋಗೋದು ಒಂದೇ ಬಾಕಿ ನೋಡಿ. ಕೊನೆಗೋ ಒಂದು ಎಂಟ್ರೆನ್ಸ್ಗೆ ಜೇಮ್ಸ್ ಬಾಂಡ್ ಫೀಲಿಂಗಲ್ಲಿ ಇದ್ದೀವಿ ನಾವು.